ವೀಕ್ಷಕರೇ, ಹೊಸ ಅಧ್ಯಾಯಕ್ಕೆ ಸ್ವಾಗತ. ಅಮೆರಿಕ ದಿಗ್ಗಜ ದೇಶವನ್ನಡಗಿಸಿದ ಧೀರ ಶಕ್ತಿ ಸದ್ದಾಂ ಇರಾಕ್ ಸಾಮ್ರಾಟ ಶಕ್ತಿಯ ಸುಲ್ತಾನಾಗಿ ಮೆರೆದು ವಿಶ್ವದೆಲ್ಲೆಡೆ ದಿಟ್ಟ ಹೆಜ್ಜೆ ಇಡುತ್ತಿದ್ದ ಅಮೆರಿಕಾಗೆ ಕಿಂಚಿತ್ತು ತಲೆಬಾಗದೆ ಅಮೆರಿಕ ವಿರುದ್ಧವೇ ಸಮರ ಸಾರಿದ್ದೇ ಸದ್ದಾಂ ಹುಸೇನರ ಅವನತಿಗೆ ಕಾರಣವಾಯಿತು. ಆದರೆ ಪ್ರಪಂಚ ಕಂಡ ಕ್ರೂರಿಗಳಾದ ಹಿಟ್ಲರ್ ಮುಸ್ಸೋಲಿನಿಗೂ ಹೆದರದ ಅಮೆರಿಕ ಸದ್ದಾಂ ಹುಸೇನರ ದನಿಗೆ ನಡಗುತ್ತಿತ್ತು. ಇನ್ನೇನು ಇವನನ್ನು ಕೊಂದರೇನೆ ಅರಬ್ ದೇಶಗಳನ್ನು ನಾವು ಆಳಬಹುದೆಂದು ಅಮೆರಿಕ ಅವತ್ತೇ ಲೆಕ್ಕ ಹಾಕಿತ್ತು. ಸ್ವತಃ ದೇಶದ ಹತ್ಯಾಕಾಂಡಕ್ಕೆ ಸದ್ದಾಂ ಹುಸೇನ್ ಕಾರಣ ಎಂದು ಅಮೆರಿಕ ಪ್ರಪಂಚದ ಮುಂದೆ ಸಾರಿ ಹೇಳಿತು. ಅಮೆರಿಕಾಗೆ ಬಕೆಟ್ ಹಿಡಿಯುತ್ತಿದ್ದ ಮಾಧ್ಯಮಗಳು ಇದನ್ನೇ ಹಿಂಬಾಲಿಸಿತು. ಆದರೆ ಇರಾಕ್ ಜನ ಮನಸ್ಸಲ್ಲಿ ಇಂದಿಗೂ ಸದ್ದಾಂ ಹುಸೇನ್ ಧೀರವೀರ, ನಮ್ಮ ಮಹಾತ್ಮ ಗಾಂಧಿಯ ಹಾಗೆ ಜಾತ್ಯತೀತತೆ ಬೆಳೆದರೆ ದೇಶೀಯ ಶಕ್ತಿ ಹಿಮ್ಮಡಿಯಾಗುತ್ತದೆ ಎಂದು ನಂಬಿದವರು ಈ ಸದ್ದಾಂ. ದೇಶದಲ್ಲಿ ಏಕೀಕರಣಕ್ಕೆ ಮುಂದಾಗಿದ್ದರೂ ಸದ್ದಾಂ ಯಾವ ಆಕ್ರಮಣಕಾರಿ ದೇಶಕ್ಕೂ ಹೆದರದೆ ನೇರ ಆಕ್ರಮಣಕ್ಕೆ ಸಜ್ಜಾಗುತ್ತಿದ್ದದ್ದೇ ಪ್ರಪಂಚದ ಮುಂದೆ ಸದ್ದಾಂ ಶಕ್ತಿ ಕ್ರೂರಿಯಾಗತೊಡಗಿದ್ದು ಪಾಶ್ಚಾತ್ಯ ಮಾಧ್ಯಮವು ಪರಿಚಯಿಸಿದ ಸದ್ದಾಂ ಹುಸೇನ್ ಅಲ್ಲ ನಿಜವಾದ ಸದ್ದಾಂ. ನಿಜವಾದ ಸದ್ದಾಂ ಹುಸೇನ್ ಸೌಮ್ಯನು ಸಮಾನಾಗಿ ಸ್ವರೂಪ ಬದಲಾದರೆ ಸಿಂಹನೂ ಆಗಿದ್ದರೂ ದೇಶದ ಕೈಗಾರಿಕೋದ್ಯಮ ಬೆಳವಣಿಗೆಗೆ ಭದ್ರ ಬುನಾದಿಯಾಗಿದ್ದವರೇ ಸದ್ದಾಂ ಹುಸೇನ್. ಬಡತನ ನಿವಾರಣೆಗೆ ಪಣತೊಟ್ಟಿದ್ದರು. ಇರಾಕಿನ ಅಲ್ ಔಜ್ ಗ್ರಾಮದಲ್ಲಿ 1937 ಏಪ್ರಿಲ್ 28ರಲ್ಲಿ ಜನಿಸಿದ ಸದ್ದಾಂ ಹುಸೇನ್ ಬಡವನಾದ ರೈತನ ಮಗ. ತನ್ನ 3ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ ಸದ್ದಾಂ ಹುಸೇನ್ ಅನಾಥರಾಗಿ ಕಷ್ಟ ನಷ್ಟಗಳಿಂದ ಬೆಳೆದು ಬರುತ್ತಾರೆ. ತನ್ನ ತಾಯಿಯನ್ನು ಮದುವೆಯಾದ 2ನೇ ತಂದೆ ಸದ್ದಾಮರ ಮುಂದೆ ಸದಾ ಹಿಂಸೆಗಾರನಾಗಿದ್ದರು. ತನ್ನ ಸ್ವಇಚ್ಛೆಯಿಂದಲೇ ಶಿಕ್ಷಣ ಪಡೆದು ಸಂಘ ಕುಟುಂಬದಲ್ಲಿ ಸದ್ದಾಂ ಬೆಳೆದು ಬರುತ್ತಾರೆ. ನಂತರ ಸೈನಿಕನಾಗುವ ಆಸೆಯಿಂದ ಬಗ್ದಾದಿನ ಸೈನಿಕ ಅಕಾಡೆಮಿಯಲ್ಲಿ ಸೇರುತ್ತಾರೆ. ನಂತರದ ಕಾಲದಲ್ಲಿ ಸದ್ದಾಂ ಸದಾ ಸೈನಿಕ ವೇಷದಲ್ಲಿಯೇ ಜೀವಿಸುತ್ತಾರೆ. ಅರಬ್ ಯುದ್ಧ ನಂತರ ಸದ್ದಾಂ ಹುಸೇನ್ ರಾಜಕೀಯದಲ್ಲಿ ಹೆಜ್ಜೆ ಇಡುತ್ತಾರೆ. ದೇಶದ ಏಕೀಕರಣ ಹಾಗೂ ಬಡತನ ನಿವಾರಣೆಯೇ ಸದ್ದಾಂ ಹುಸೇನರ ಅಜೆಂಡವಾಗಿತ್ತು. ನಂತರದ ಕಾಲದಲ್ಲಿ ಅಮೆರಿಕದಂತಹ ರಾಷ್ಟ್ರದ ಮುಂದೆ ವಿಲನ್ ಆದ ಸದ್ದಾಂ ಹುಸೇನ್ ಅರಬ್ ದೇಶಗಳ ಸುಲ್ತಾನ್ ಆಗಿ ಮೆರೆಯುತ್ತಾರೆ. ಅಮೆರಿಕ ಸೌದಿ ಅರೇಬಿ ದೇಶವನ್ನು ಆಕ್ರಮಿಸಲರಟ್ಟಾಗ ಸದ್ದಾಂ ಹುಸೇನ್ ತಂದ ಸೌದಿ ಅರೇಬಿಯಾದ ಮರುಭೂಮಿಯಲ್ಲಿ ಇರಾಕ್ ಧ್ವಜವನ್ನು ಆರಿಸಿಬಿಡುತ್ತೆ. ಇದರಿಂದ ಅಮೆರಿಕ ಹೆಜ್ಜೆ ಹಿಂದಿರುವಂತಾಗುತ್ತದೆ. ಅರಬ್ ದೇಶದ ಸುಲ್ತಾನಾಗಿ ಮೆರೆದ ಸದ್ದಾಂ ಹುಸೇನರನ್ನು ಕೊನೆಗೂ ಅಮೆರಿಕ ಕುತಂತ್ರದಿಂದ ವಿಲನ್ ಆಗಿಸಿ ಗಲ್ಲಿಗೇರಿಸುತ್ತಿ ಆಗಲು ನಗಮುಖದಿಂದಲೇ ಮರಣವನ್ನು ಸ್ವೀಕರಿಸುತ್ತಾರೆ ಸದ್ದಾಂ ಹುಸೇನ್. ಆ ಛಾಯಾಚಿತ್ರ ವಾರ್ತಾ ಮಾಧ್ಯಮದಲ್ಲಿ ನಾವೆಲ್ಲ ಕಂಡವರೇ, ಸದ್ದಾಂ ಹುಸೇನ್ ಇರುವವರಿಗೆ ಅಮೆರಿಕಾಗೆ ಅವರೊಂದು ತಲೆನೋವಾಗಿದ್ದರು. ಆದರೆ ಇದೀಗ ಸದ್ದಾಂ ಹುಸೇನರಿಗೆ ಗಲ್ಲು ಶಿಕ್ಷೆ ನೀಡುವಂತೆ ತೀರ್ಪು ನೀಡಿದ ತೀರ್ಪುಗಾರರ ಅವನತಿ ಭಯಾನಕವಾಗಿತ್ತು. 5 ತೀರ್ಪುಗಾರರ ತೀರ್ಪಿನಿಂದ ಸದ್ದಾಂ ಹುಸೇನ್ ಗಲ್ಲಿಗೇರುತ್ತಾರೆ. 5 ತೀರ್ಪುಗಾರರಲ್ಲಿ 2 ಮರಣ ಹೊಂದಿದ್ದರು. ಒಬ್ಬರು ಕಳೆದ ವರ್ಷ ಕೊರೋನಾ ತುತ್ತಾಗಿ ಕೆಟ್ಟ ಅವಸ್ಥೆಯಲ್ಲಿ ಮರಣ ಹೊಂದುತ್ತಾರೆ. ತೀರ್ಪುಗಾರರಲ್ಲಿದ್ದ ಸೀನಿಯರ್ ಜಡ್ಜ್ನ ಮರಣ ಅತಿ ಭೀಕರವಾಗಿತ್ತು. ತನ್ನ ಮರಣಕ್ಕೂ ಮುನ್ನ ನಾನು ಸದ್ದಾಂ ಹುಸೇನರೊಂದಿಗೆ ನಡೆದದ್ದು ತಪ್ಪಾದ ದಾರಿಯಲ್ಲಿತ್ತು ಎಂದು ಅವರೇ ಪ್ರಾಯಶ್ಚಿತ ಪಡೆದದ್ದು ಇದೇ ದಿನಗಳ ಹಿಂದೆ ಅಲ್ ಜಜೀರದಲ್ಲಿ ಚರ್ಚೆಯೂ ಆಗಿತ್ತು.